ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೂ ಮುಂಚೆ ನಡೆದ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೌಲರ್ಗಳ ಕಳಪೆ ಪ್ರದರ್ಶನವನ್ನು ಕಂಡು ತಂಡದ ಮಾಜಿ ಕೋಚ್ ರವಿಶಾಸ್ತ್ರಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ವಾಸ್ತವವಾಗಿ ರವಿಶಾಸ್ತ್ರಿ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿದ್ದಾಗ ಟೀಂ ಇಂಡಿಯಾದ ಬೌಲಿಂಗ್ ವಿಭಾಗ ಬಲಿಷ್ಠವಾಗಿತ್ತು ಶಾಸ್ತ್ರಿ ಮತ್ತು ಮಾಜಿ ನಾಯಕ ವಿರಾಟ್ ಕೊಹ್ಲಿ ಸಂಯೋಜನೆಯು ತಂಡದ ಬೌಲಿಂಗ್ ವಿಭಾಗವನ್ನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ರು ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ತಂಡದ ಬೌಲರ್ಗಳು ತವರಿನ ಹೊರಗಡೆ ಕೂಡ ಟೆಸ್ಟ್ ಪಂದ್ಯಗಳಲ್ಲಿ ನಿಯಮಿತವಾಗಿ ಇಪ್ಪತ್ತು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ರು ಏಕದಿನ ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಗಮನಾರ್ಹ ಪ್ರದರ್ಶನ ಕೊಡ್ತಾ ಇದ್ರು ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಸ್ಪಿನ್ನರ್ಗಳಾದ ಯುಜ್ವೇಂದ್ರ ಚಹಲ್ ರವೀಂದ್ರ ಜಡೇಜಾ ಸೇರಿದಂತೆ ತಂಡದ ಬೌಲಿಂಗ್ ವಿಭಾಗದ ತಂಡದ ಬೌಲಿಂಗ್ ವಿಭಾಗ ಭಾರತಕ್ಕೆ ಅನೇಕ ಜಯಗಳನ್ನು ತಂದುಕೊಟ್ಟಿತ್ತು ಆದರೆ ಶಾಸ್ತ್ರಿ ಅಧಿಕಾರ ಅವಧಿ ಮುಗಿತಾ ಇದ್ದ ಹಾಗೆ ಬೌಲಿಂಗ್ ವಿಭಾಗದಲ್ಲಿದ್ದ ಆ ಕಿಡಿ ನಾಪತ್ತೆಯಾಗಿದೆ ಸಾಗರೋತ್ತರ ಟೆಸ್ಟ್ಗಳಲ್ಲಿ ಭಾರತೀಯ ಬೌಲರ್ಗಳು ಬಿಗ್ ಸ್ಕೋರ್ ಮುಂದೆಯೂ ತಂಡವನ್ನು ಗೆಲುವಿನ ದಡ ಸೇರಿಸುವಲ್ಲಿ ವಿಫಲರಾಗ್ತಿದ್ದಾರೆ ಉದಾಹರಣೆಗೆ ಈ ವರ್ಷದ ಆರಂಭದಲ್ಲಿ ಜೋಹಾನ್ಸ್ ನಡೆದ ಆಫ್ರಿಕಾ ವಿರುದ್ಧದ ನಲ್ಲಿ ಇನ್ನೂರ ನಲವತ್ತೆರಡು ರನ್ ಮತ್ತು ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಟಾರ್ಗೆಟ್ ಅನ್ನು ಸೇವ್ ಮಾಡುವಲ್ಲಿ ವೇಗಿಗಳು ಫೇಲ್ಯೂರ್ ಆದ್ರು ಹಾಗೆ ಇತ್ತೀಚೆಗೆ ಟೀಂ ಇಂಡಿಯಾ ವೇಗಿಗಳು ಧಾರಾಳವಾಗಿ ರನ್ ಬಿಟ್ಕೊಡ್ತಿದ್ದಾರೆ ವಾಸ್ತವವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಡಿರೋ ಆರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ರನ್ ಬಿಟ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿರೋ ಶಾಸ್ತ್ರಿ ಭಾರತದ ಬೌಲಿಂಗ್ ವಿಭಾಗ ಇಷ್ಟು ಹೀನಾಯ ಸ್ಥಿತಿಗೆ ತಲುಪೋದಕ್ಕೆ ಕಾರಣ ಏನು ಅನ್ನೋದನ್ನ ಬಹಿರಂಗಪಡಿಸಿದ್ದು ಇದಕ್ಕೆ ಮ್ಯಾನೇಜ್ಮೆಂಟ್ ಮೇಲೆ ನೇರ ಆರೋಪ ಮಾಡುತ್ತಿದ್ದಾರೆ ತಂಡದ ಪ್ರಮುಖ ನಿರ್ವಹಣೆಯಲ್ಲಿ ಮ್ಯಾನೇಜ್ಮೆಂಟ್ ಪಾತ್ರ ಮುಖ್ಯವಾಗಿರುತ್ತೆ ಟೀಮ್ ಇಂಡಿಯಾ ವೇಗಿಗಳು ಇನ್ನೂ ಶಾಲಾ ಮಕ್ಕಳಲ್ಲ ಅವರು ಮಿಲಿಯ ನೇರ್ಗಳು ಪ್ರತಿಯೊಬ್ಬರೂ ತಮ್ಮದೇ ಆದ ಮನಸ್ಥಿತಿ ಇಟ್ಕೊಂಡಿದ್ದಾರೆ ಹೀಗಾಗಿ ನಿಮಗೆ ಆ ಆಟಗಾರರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದು ಗೊತ್ತಿರಬೇಕು ಈ ವಿಭಾಗದಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಅಂದಿದ್ದಾರೆ ಇದರ ಜೊತೆಗೆ ತಂಡದ ಫೀಲ್ಡಿಂಗ್ ಬಗ್ಗೆ ಕೂಡ ಕಳವಳ ವ್ಯಕ್ತಪಡಿಸಿರುವ ಶಾಸ್ತ್ರಿ ತಂಡದ ಮ್ಯಾನೇಜ್ಮೆಂಟ್ ಫೀಲ್ಡಿಂಗ್ ಮೇಲೂ ತಕ್ಷಣ ಗಮನ ಹರಿಸೋ ಅಗತ್ಯ ಇದೆ ಅಂತ ಹೇಳಿದರು ತಂಡದಲ್ಲಿ ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ ಕ್ಯಾಚಿಂಗ್ ನ ಗುಣಮಟ್ಟ ಗಣನೀಯವಾಗಿ ಕುಸಿದಿದೆ ಇದರಿಂದ ಎದುರಾಳಿ ತಂಡಗಳು ಸರಾಗವಾಗಿ ಇನ್ನೂರಕ್ಕೂ ಅಧಿಕ ಸ್ಕೋರ್ ಕಲೆ ಹಾಕ್ತಿವೆ ಎಂದಿದ್ದಾರೆ ಹಾಗೆ ಫಿಟ್ನೆಸ್ಗೆ ಒತ್ತು ಕೊಡೋದು ಬಹಳ ನಿರ್ಣಾಯಕ ನನ್ನ ಕಾಲದಲ್ಲಿ ನಾವು ಯೋಯೋ ಟೆಸ್ಟ್ಗೆ ಹೆಚ್ಚು ಒತ್ತು ಕೊಡ್ತಿದ್ವಿ ಬಹಳಷ್ಟು ಜನರು ಅದನ್ನು ನೋಡಿ ನಕರು ನಾವು ಪ್ರಮುಖವಾಗಿ ಈ ಟೆಸ್ಟ್ ಮಾಡ್ತಾ ಇದ್ದಿದ್ದು ಆಟಗಾರರು ಸದಾ ಜಾಗೃತರಾಗಿರಲಿ ಅಂತ ಈ ಟೆಸ್ಟ್ ತಂಡದಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿತ್ತು ಈ ಟೆಸ್ಟ್ನಿಂದ ಆಟಗಾರರ ಆಟದಲ್ಲಿ ಬದಲಾವಣೆಯಾಗದೇ ಇದ್ದರೂ ಮೈದಾನದಲ್ಲಿ ಅವರು ಸದಾ ಚೈತನ್ಯದಿಂದ ಇರೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಎದುರಾಳಿ ತಂಡಕ್ಕೆ ಇನ್ನೂರಕ್ಕೂ ಹೆಚ್ಚು ರನ್ ಗಳಿಸೋದಕ್ಕೆ ಎಷ್ಟು ಸಲ ಅವಕಾಶ ನೀಡಿದ್ದೀರಾ ಅನ್ನೋದು ಈಗ ಆತಂಕಕಾರಿಯಾಗಿದೆ ಇದಕ್ಕೆ ಹೆಚ್ಚಿನವರು ಬೌಲಿಂಗ್ ವಿಭಾಗವನ್ನು ದೂಷಿಸುತ್ತಾರೆ ಆದರೆ ಇದರಲ್ಲಿ ಫೀಲ್ಡಿಂಗ್ ವೈಫಲ್ಯ ಪ್ರಮುಖ ಪಾತ್ರ ವಹಿಸಿದೆ ಅಂತ ರವಿಶಾಸ್ತ್ರಿ ಹೇಳಿದ್ದಾರೆ